ಪಕ್ಷ ಅದು ಎರಡನೇದು ಅನುಕೂಲ ಆಗೋದು. ದೇಶಕ್ಕೆ ಅನುಕೂಲ ಆಗ್ಬೇಕಲ್ಲ. ಇವತ್ತು ಭಾರತೀಯ ಜನತಾ ಪಕ್ಷದವರು ಜನರ ಮನುಷ್ಯಗಳೆಲ್ಲ ಒಡಿತಕ್ಕಂಥ ಕೆಲಸ ಮಾಡ್ತಾರೆ, ದೇಶ ವಿಭಜನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಜನರ ಮನಸ್ಸಿನಲ್ಲಿ ಉಳಿ ಇಡ್ತಕ್ಕಂಥ ಕೆಲಸ ಮಾಡ್ತಾರೆ, ದೇಶದ ಬೀಜವನ್ನು ಬಿತ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇವತ್ತೇನಾಗಿದೆ, ಅಲ್ಪಸಂಖ್ಯಾತರು, ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಇವರೆಲ್ಲರೂ ಕೂಡ ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೊತೆಗೆ ನಿರುದ್ಯೋಗದ ಸಮಸ್ಯೆ, ಬಡತನ, ಬೆಲೆ ಏರಿಕೆ, ಭ್ರಷ್ಟಾಚಾರ, ಇದು ಒಂದು ಸಮಾಜದಲ್ಲಿ ಸಾಮರಸ್ಯ ಹಾಳು ಮಾಡಿರಬಹುದು. ಇದು ಜನರಿಗೆ ಬೆಲೆ ಏರಿಕೆಯಿಂದ, ನಿರುದ್ಯೋಗದಿಂದ, ಭ್ರಷ್ಟಾಚಾರದಿಂದ ಜನ ಇವತ್ತು ಮರಳತಕ್ಕಂಥ ಪರಿಸ್ಥಿತಿ. ಇವೆಲ್ಲ ಉದ್ದೇಶಗಳನ್ನು ಜನರ ಮುಂದೆ ಇಟ್ಟು ಜನರ ಮನಸ್ಸುಗಳನ್ನ ಒಗ್ಗೂಡಿಸ್ಲಿಕ್ಕೆ, ದೇಶ ಒಗ್ಗೂಡಿಸ್ಲಿಕ್ಕೆ, ದೇಶದ ಐಕ್ಯತೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಈ ಪಾದಯಾತ್ರೆಯನ್ನು ಎಐಸಿಸಿ ಅವರು ತೀರ್ಮಾನ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಪಾದಯಾತ್ರೆ ಜವಾಬ್ದಾರಿಯನ್ನು ನೇತೃತ್ವವನ್ನು ವಹಿಸಿದ್ದಾರೆ. ಎರಡನೇ ತಾರೀಕು ಗಾಂಧಿ ಜಯಂತಿ, ಅಕ್ಟೋಬರ್ 2 ಗಾಂಧಿ ಜಯಂತಿ, ಗಾಂಧಿಯವರ ಹುಟ್ಟುದಿನ. ನಾವು ಗಾಂಧಿ ಜಯಂತಿಯನ್ನು ಇಡೀ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತೇವೆ. ರಾಜಕೀಯ ಪಕ್ಷಗಳು ಕೂಡ ಆಚರಣೆ ಮಾಡ್ತವೆ, ಸರ್ಕಾರಗಳು ಕೂಡ ಆಚರಣೆ ಮಾಡ್ತವೆ, ಜನರು ಕೂಡ ಆಚರಣೆ ಮಾಡ್ತಾರೆ, ಗಾಂಧಿ ಫಾಲೋಯರ್ಸ್ ಕೂಡ ಆಚರಣೆ ಮಾಡ್ತಾರೆ. ರಾಹುಲ್ ಗಾಂಧಿಯವರು ಈ ತಿಂಗಳು 7 ಪಾದಯಾತ್ರೆಯಲ್ಲಿದ್ದಾರೆ. ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ನಂಬ್ಕೊಂಡಿದ್ದಾರೆ. ಎಐಸಿಸಿ ಇದು ನಂಬ್ಕೊಂಡಿರ್ತಕ್ಕಂಥವರು. ಪಾದಯಾತ್ರೆ ನೇತೃತ್ವವನ್ನು ರಾಹುಲ್ ಗಾಂಧಿಯವರು ವಹಿಸಿದ್ದಾರೆ. ಸಾವಿರಾರು ಜನ ಇವರು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈಗ ಕೇರಳದಲ್ಲಿದ್ದಾರೆ. 30 ಬೆಳಿಗ್ಗೆ 9 ಮುಳ್ಳಿಪೇಟೆಗೆ ಅವರು ಪ್ರವೇಶ ಮಾಡ್ತಾರೆ ಪಾದಯಾತ್ರೆ ಟೀಮ್. ಅವತ್ತು 30 ಪಾದಯಾತ್ರೆ ಆಗುತ್ತೆ, 1 ಪಾದಯಾತ್ರೆ ಆಗುತ್ತೆ, 2 ಗಾಂಧಿ ಜಯಂತಿ ಇರೋದ್ರಿಂದ ಗಾಂಧಿ ಜಯಂತಿ ಆಚರಣೆ ಮಾಡೋಕ್ಕೋಸ್ಕರವಾಗಿ ಇಲ್ಲಿಗೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಅವತ್ತು ಮಹಾತ್ಮ ಗಾಂಧೀಜಿ ಪ್ರತಿಮೆಗೆ ಹಾರ ಹಾಕಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಕೆಲಸ ನಡೀತದೆ, ಗಾಂಧೀಜಿಯವರನ್ನು ಸ್ಮರಿಸ್ಕೊಳ್ತಕ್ಕಂಥ. ಮತ್ತೆ ಅವತ್ತು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡಬೇಕಾದ್ರೆ ಭಜನೆ ಮಾಡ್ತಕ್ಕಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ನಡೀತದೆ. ಪ್ರಾರ್ಥನೆ, ಭಜನೆ ಇವೆಲ್ಲವೂ ಕೂಡ ನಡೀತದೆ. ಇಲ್ಲಿ ಸುಮಾರು 2:30 ಬೆಳಿಗ್ಗೆ ಬಂದು 7:30 ಇರ್ತಾರೆ ಇಲ್ಲಿ. ಇದಾದ್ಮೇಲೆ ಅವತ್ತು ಯಾಕೆ ಅದಕ್ಕೆ ನಾನು ಬಂದಿರ್ತಕ್ಕಂಥ ವೀಕ್ಷಣೆ ಮಾಡೋಕ್ಕೆ ಅಂತೇಳಿ ನಾನು, ಧ್ರುವ ಮತ್ತು ರೋಜಿ ಜಾನ್ ನಮ್ಮ ಎಐಸಿಸಿ ಅಧ್ಯಕ್ಷರು, ಬೇರೆ ಬಸವರಾಜ್ ಅವರು ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಮಾಡಿಲ್ಲ, ಆದರೂ ಕೂಡ ಅದನ್ನೆಲ್ಲ ಸರ್ಕಾರದಲ್ಲಿ ಒಳ್ಳೆ